ಹಾಯ್ ಎವರಿ ಒನ್ ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತಿನ ಉಡಿಯಲ್ಲಿ ಪಿ ಯು ಸಿ ಬೋರ್ಡ್ನ ಪ್ರಕಾರ ಮಿನಿಮಮ್ ಪಾಸಿಂಗ್ ಅಂಕ ಎಷ್ಟೋ ಎಷ್ಟು ಅಂಕ ತೆಗಿಬೇಕು ಅದೇ ರೀತಿ ಗ್ರೇಸ್ ಅಂಕ ಹೇಗೆ ಕನ್ಸಿಡರ್ ಮಾಡ್ತಾರೆ ಎಷ್ಟು ಅಂಕ ಕೊಡ್ತಾರೆ ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಚಾನಲ್ಗೆ ನೀವು ನೋಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಏನೋ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಎಷ್ಟಾದರೆ ಲೈಕ್ ಮಾಡಿ ಇದೇ ರೀತಿ ಡೈಲಿ ಕಂಟಿನ್ಯೂಸ್ ಆಗಿ ಎಲ್ಲ ರೀತಿಯ ಪಿ ಯು ಸಿ ಪರೀಕ್ಷೆಗೆ ಸಂಬಂಧಿಸಿದ ವೀಡಿಯೋಗಳು ಡೈಲಿ ಕೂಡ ಬರ್ತಾ ಬರ್ತಾ ಹೋಗ್ತದೆ ಈಗ ನಾವು ವಿಷಯವನ್ನು ನೋಡೋಣ ಮಿನಿಮಮ್ ಪಾಸಿಂಗ್ ಅಂಕ ಎಷ್ಟು ಅಂತ ಬನ್ನಿ ಇಲ್ಲಿ ನೋಡೋದಾದರೆ ಗಣಿತ ವಿಷಯದಲ್ಲಿ ಅಂದರೆ ಮ್ಯಾಥಮೆಟಿಕ್ಸಲ್ಲಿ ನೂರಕ್ಕೆ ಮೂವತ್ತೈದು ಪಾಸಿಂಗ್ ಅಂಕ ಫಿಸಿಕ್ಸಲ್ಲಿ ಎಪ್ಪತ್ತಕ್ಕೆ ಇಪ್ಪತ್ನಾಲ್ಕು ಪಾಸಿಂಗ್ ಅಂಕ ಕೆಮಿಸ್ಟ್ರಿ ಎಪ್ಪತ್ತಕ್ಕೆ ಇಪ್ಪತ್ನಾಲ್ಕು ಪಾಸಿಂಗ್ ಅಂಕ ಬಯಾಲಜಿ ಎಪ್ಪತ್ತಕ್ಕೆ ಇಪ್ಪತ್ತ್ನಾಲ್ಕು ಪಾಸಿಂಗ್ ಅಂಕ అకౌంట్స్ ఎంపత్కే ఇప్ప పాసింగ్ అంక బిజినెస్ స్టడీ ఎంపత్తక ఇప్ప పాసింగ్ అంక ఎకనమిక్స్ ఎంపత్క ఇప్ప పర్సన్ అంక సోషియజీ ఎంపత్క ఇప్పంటు పార్సింగ్ అంక జిోగ్రఫీ ఎంపత్క ఇప్ప పాసింగ్ అంక హిస్ట్రీ ఎంపత్క ఇప్ప పర్సన్ అంక ಪೊಲಿಟಿಕಲ್ ಸೈನ್ಸ್ ಎಂಬತ್ತಕ್ಕೆ ಇಪ್ಪತ್ತೆಂಟು ಪಾಸಿಂಗ್ ಅಂಕ ಪ್ರಥಮ ಭಾಷೆ ನೂರಕ್ಕೆ ಮೂವತ್ತೈದು ಪಾಸಿಂಗ್ ಅಂಕ ದ್ವಿತೀಯ ಭಾಷೆ ನೂರಕ್ಕೆ ಮೂವತ್ತೈದು ಪಾಸಿಂಗ್ ಅಂಕ ಈ ರೀತಿ ಬೋರ್ಡ್ ನೋಟಿಫೈನ ಮಾಡಿದ್ದಾರೆ ಈ ವರ್ಷ ಸದ್ಯಕ್ಕೆ ಯಾವುದೇ ಬದಲಾವಣೆ ಮಾಡಿಲ್ಲ ಸಾಧ್ಯತೆ ಇದೆ ಪಾಸಿಂಗ್ ಮಾರ್ಕ್ಸ್ನ ಕಡಿಮೆ ಮಾಡೋದಕ್ಕೆ ಇನ್ನೂ ನೋಟಿಫೈನ ಮಾಡಿಲ್ಲ ಈ ವರ್ಷ ವಿದ್ಯಾರ್ಥಿಗಳಿಗೆ ಶೇಕಡ ಐದು ಪರ್ಸೆಂಟ್ ಗ್ರೇಸ್ ಅಂಕ ಕೂಡ ಕೊಡ್ತಾರೆ ಅಲ್ಲಿ ಯಾವ ರೀತಿ ಕೊಡ್ತಾರೆ ವಿಷಯ ಅವರು ಕೊಡ್ತಾರೆ ಏನು ಅಂತ ನೋಟಿಫೈನ ಮಾಡಿಲ್ಲ ಇದು ಗಮನಿಸಬೇಕು ವಿದ್ಯಾರ್ಥಿಗಳು ನಂತರ ನೋಡೋದಾದರೆ ಇಲ್ಲಿ ನಿಮಗೆ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಪರೀಕ್ಷೆ ಪ್ರಾಕ್ಟಿಕಲ್ ಇರುತ್ತೆ ಅಂತ ವಿದ್ಯಾರ್ಥಿಗಳಿಗೆ ಥಿಯರಿ ಎಕ್ಸಾಮಲ್ ಅವರು ಮಿನಿಮಮ್ ಇಪ್ಪತ್ತೈದು ಪಡ್ಕೋಬೇಕಾಗುತ್ತೆ ಪ್ರಾಕ್ಟಿಕಲ್ಲಿ ಮಿನಿಮಮ್ ಹನ್ನೊಂದು ಅಂಕಗಳನ್ನು ಪಡ್ಕೋಬೇಕಾಗುತ್ತೆ ಇಪ್ಪತ್ತೈದು ಇಪ್ಪತ್ತೈದು ಪ್ಲಸ್ ಹನ್ನೊಂದು ನೂರಕ್ಕೆ ಮೂವತ್ತೈದು ಅಂಕಗಳಾಗುತ್ತೆ ನೀವು ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಮಿನಿಮಮ್ ಹನ್ನೊಂದು ಅಂಕ ಥಿಯರ್ ಎಕ್ಸಾಮಲ್ಲಿ ಮಿನಿಮಮ್ ಇಪ್ಪತ್ತೈದು ಅಂಕ ಪಡ್ಕೊಂಡ್ರೆ ಅಂಥ ವಿದ್ಯಾರ್ಥಿಗಳು ಉತ್ತೀರ್ಣರಾಗ್ತಾರೆ ನೂರಕ್ಕೆ ಮೂವತ್ತೈದು ಪರ್ಸೆಂಟ್ ಆಗಿರುತ್ತೆ ಇದು ಯಾವ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಪ್ರಾಯೋಗಿಕ ಪರೀಕ್ಷೆ ಇರುತ್ತೆ ಅಂಥ ವಿದ್ಯಾರ್ಥಿಗಳಿದು ಅನ್ ಅನುಭವಿಸುತ್ತೆ ವಿದ್ಯಾರ್ಥಿಗಳು ಶೇಕಡ ಮೂವತ್ತೈದು ಪರ್ಸೆಂಟ್ ಪಡೆದುಕೊಂಡ್ರೆ ಅಂಥ ವಿದ್ಯಾರ್ಥಿಗಳನ್ನು ಪಾಸ್ ಅಂತ ಕನ್ಸಿಡರ್ ಮಾಡ್ತಾರೆ ಬಟ್ ಈ ವರ್ಷ ಗ್ರೇಸ್ ಅಂಕ ಕೂಡ ಕೊಡ್ತಾ ಇದ್ದಾರೆ ಶೇಕಡ ಐದು ಪರ್ಸೆಂಟ್ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ಆರುನೂರು ಅಂಕಗಳಿಗೆ ಆರುನೂರು ಅಂಕಗಳಿಗೆ ಮಿನಿಮಮ್ ಇನ್ನೂರ ಹತ್ತು ಅಂಕಗಳು ಆರುನೂರು ಅಂಕಗಳಿಗೆ ಇನ್ನೂರ ಹತ್ತು ಅಂಕಗಳನ್ನು ಪಡೆದುಕೊಂಡ್ರೆ ಅಂಥ ವಿದ್ಯಾರ್ಥಿಗಳಿಗೆ ಗ್ರೇಸಿಂಗ್ ಮಾರ್ಕ್ಸ್ಗೆ ಎಲಿಜಿಬಲ್ ಆಗ್ತಾರೆ ಐದು ಪರ್ಸೆಂಟ್ ಅಂತ ಹೇಳಿದರೆ ಎಷ್ಟು ಕೊಡ್ತಾರೆ ಅಂತ ಇನ್ನೂ ಕೂಡ ಅದೇ ರೀತಿ ನೋಟಿಫೈ ಮಾಡಿಲ್ಲ ಯಾವ ವಿಷಯಕ್ಕೆ ವಿಶೇಷ ಅಂತ ಕೂಡ ನೋಟಿಫೈನ ಮಾಡಿಲ್ಲ ಇದು ಇವತ್ತಿನ important video with their